ರವಿಚಂದ್ರನ್ ಸಿನಿಮಾಗಳಂದ್ರೆ ಜನ ನುಗ್ಗಿ ಆ ಒಂದು ಸಿನಿಮಾಗಳನ್ನು ನೋಡ್ತಾ ಇದ್ರು. ಆದ್ರೆ ಇವತ್ತು ಜನ ನುಗ್ಗೋದಿರ್ಲಿ, ನನ್ನ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅಂದ್ರೆ ನನಗೆ ಬೇಸರ ಆಗ್ತಾ ಇರೋದು ನಾನು ಸೋತೆ ಅಂತ ಅಲ್ಲ, ಜನರನ್ನ ನಾನು ಮೆಚ್ಚೋದಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಬೇಸರದಿಂದ. ಒಂದು ಮಾತನ್ನ ಹೇಳ್ತೀನಿ, ಇವತ್ತು ನಾನು ಸೋತಿರಬಹುದು ಆದ್ರೆ ನಾನು ಯಾವತ್ತು ನಗ್ತಾ ಇರ್ತೀನಿ. ಯಾಕಂದ್ರೆ ಇವತ್ತು ಜನ ನುಗ್ಗೋದನ್ನ ಬಿಟ್ಟಿರಬಹುದು ಆದ್ರೆ ನಾಳೆ ಮತ್ತೆ ನುಗ್ಗೆ ನುಗ್ತಾರೆ ಅಂತ ಸಿನಿಮಾವನ್ನ ಕೊಟ್ಟೆ ಕೊಡ್ತೀನಿ. ರವಿಚಂದ್ರನ್ ಏನು ಅನ್ನೋದನ್ನ ಮತ್ತೆ ಇತಿಹಾಸ ನಿರ್ಮಾಣ ಮಾಡುವಂತಹ ಸಿನಿಮಾಗಳನ್ನ ಕೊಟ್ಟು ಆಮೇಲೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ತೀನಿ. ರವಿಚಂದ್ರನ್ ಇವತ್ತು ರವಿಚಂದ್ರನ್ನೇ ಗೆಲ್ಲಕ್ ಆಗ್ತಾ ಇಲ್ಲ ರೀ, ನನಗೆ ಯಾವ ಕಾಂಪಿಟೇಟರ್ ಇಲ್ಲ, ನನ್ನ ಮುಂದೆ ಯಾವ ಕಾಂಪಿಟೇಟರ್ ನಿಂತ್ಕೊಳ್ಳೋದು ಇಲ್ಲ. ಆದ್ರೆ ರವಿಚಂದ್ರನ್ ಒಳಗಿನ ರವಿಚಂದ್ರನನ್ನ ಗೆಲ್ಲಬೇಕು ಅಂದ್ರೆ ನಾನು ಇಷ್ಟಪಡುವಂತಹ ಸಿನಿಮಾವನ್ನ ಕೊಡಬೇಕು, ಆ ಇಷ್ಟಪಟ್ಟಂತಹ ಸಿನಿಮಾವನ್ನ ಜನ ಕೂಡ ತುಂಬಾ ಮೆಚ್ಚಿ ಕೊಂಡಾಡಬೇಕು, ಮತ್ತೆ ಹಳೆ ಇತಿಹಾಸವನ್ನ ನೆನಪಿಸುವಂತೆ ನುಗ್ಗಿ ಸಿನಿಮಾಗಳಿಗೆ ಬರಬೇಕು ರೀ. ಆಗ ಮಾತ್ರ ನನಗೆ ಸಮಾಧಾನ, ರವಿಚಂದ್ರನ್ ಏನೆಲ್ಲವನ್ನ ಕಳ್ಕೊಂಡಿದ್ದಾನೆ ಅನ್ನೋದಕ್ಕೆ ನನಗೆ ಖಂಡಿತವಾಗಿಯೂ ಬೇಸರ ಇಲ್ಲ. ಯಾಕಂದ್ರೆ ಕಳ್ಕೊಂಡಿದ್ದನ್ನ ಪಡ್ಕೊಳ್ಳೋದು ನನಗೆ ಗೊತ್ತು. ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ನಾನು ತುಂಬಾನೇ ನೊಂದು ಬಿಟ್ಟಿದ್ದೀನಿ ರೀ, ಯಾಕಂದ್ರೆ ನನಗೆ ಗೊತ್ತು ನನ್ನೊಳಗಿನ ಆ ಒಂದು ತುಮುಲ. ಇನ್ನೊಂದು ವಿಚಾರವನ್ನ ಹೇಳಬೇಕು, ಯಾರೇ ಕೇಳಿದ್ರು ಹೇಳ್ತಾರೆ ಅದೇನು ರವಿಚಂದ್ರನ್ ಅವರು ಎಲ್ಲೇ ಹೋದ್ರು ಬರೀ ಪ್ರೇಮಲೋಕ ರಣಧೀರದ ಬಗ್ಗೆ ಮಾತಾಡ್ತಾರೆ ಅಂತ. ರೀ ಅಪ್ಪ ಅಮ್ಮನ್ನ ಯಾರಾದ್ರೂ ಬದಲಾಯಿಸ್ತಾರೆ ಅಂದ್ರಿ, ನನ್ನ ಹುಟ್ಟಿಸಿದ ಅಪ್ಪ ಅಮ್ಮ ಹೇಗೆ ಬದಲಾಯಿಸೋದಕ್ಕೆ ಸಾಧ್ಯವಿರುವೋ ಹಾಗೇನೆ ಚಿತ್ರರಂಗದಲ್ಲಿ ನಾನು ಬೆಳೆಯೋದಕ್ಕೆ ಜನ್ಮ ಕೊಟ್ಟಂತಹ ಸಿನಿಮಾಗಳು ರಣಧೀರ ಮತ್ತು ಪ್ರೇಮಲೋಕ. ಪ್ರೇಮಲೋಕ ಮತ್ತು ರಣಧೀರವನ್ನ ಇವತ್ತಿಗೂ ನೀವು ಹಾಡುಗಳನ್ನ ಹಾಡಿ ವೇದಿಕೆಯಲ್ಲಿ ಕುಣಿತೀರಾ ಮತ್ತು ನಲಿತೀರಾ ಅಂದ್ರೆ ಆ ಸಿನಿಮಾಗಳು ನಿಮ್ಮ ಮೇಲೆ ಅದೆಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿವೆ ತಿಳ್ಕೊಳ್ಳಿ. ಅಂತಹ ಸಿನಿಮಾಗಳ ಬಗ್ಗೆ ನಾನು ಎಲ್ಲೋದ್ರೂ ಮಾತಾಡ್ತೀನಿ, ಇವತ್ತಿಗಲ್ಲ ಯಾವತ್ತಿಗೂ ಮಾತಾಡ್ತೀನಿ. ನನ್ನ ಸಿನಿಮಾಗಳು ಪ್ರೇಮಲೋಕ ರಣಧೀರ ಮಾತ್ರವಲ್ಲ, ಎಲ್ಲಾ ಸಿನಿಮಾಗಳನ್ನು ನಾನು ಅಷ್ಟೇ ಪ್ರೀತಿಯಿಂದ ಮಾಡಿದ್ದೀನಿ. ಆದ್ರೆ ಅಪ್ಪ ಅಮ್ಮನ ಮರೆಯುವಂತಹ ಕೆಲಸವನ್ನ ನಾನು ಮಾಡಿಲ್ಲ ಅನ್ನೋ ಮಾತನ್ನ ಅವರು ಹೇಳಬೇಕಾದ್ರೆ ಅವರಲ್ಲಿದ್ದಂತಹ ಆವೇಶ, ಅವರಲ್ಲಿದ್ದಂತಹ ಕೋಪ, ಜನ ಯಾಕೆ ಈ ರೀತಿಯಾಗಿ ನನ್ನ ಸಿನಿಮಾಗಳನ್ನ ತಿರಸ್ಕೃತಗೊಳಿಸ್ತಾ ಇದ್ದಾರೆ, ನಾನು ಯಾಕೆ ಆ ಸಿನಿಮಾಗಳಿಂದ ಗೆಲ್ಲೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆ ಸಿನಿಮಾಗಳು ಯಾಕೆ ನನ್ನನ್ನ ನಾನೇ ಕಳೆದು ಹೋಗುವಂತೆ ಮಾಡ್ತಿದ್ದಾವೆ, ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನ ಪ್ರೇಕ್ಷಕರ ಮುಂದೆ ತಮಗೆ ತಾವೇ ಹಾಕಿಕೊಂಡು ಉತ್ತರವನ್ನ ಕೇಳಿಕೊಂಡಿದ್ದು ರವಿಚಂದ್ರನ್ ಒಳಗಿರುವಂತಹ ಮುಗ್ಧತೆ ಮತ್ತು ಎಲ್ಲವನ್ನ ನೇರವಾಗಿ ಹೇಳುವಂತಹ ಒಳಗೇನು ಮುಚ್ಚಿಟ್ಟುಕೊಳ್ಳದೆ ನೋವಿರಲಿ ನಲಿವಿರಲಿ ಎಷ್ಟೇ ಕಷ್ಟ ಇರಲಿ ಅದೆಲ್ಲವನ್ನ ಕೂಡ ಪ್ರೇಕ್ಷಕನಿಗೂ ಅರ್ಥವಾಗುವಂತೆ ವೀಕ್ಷಕರಿಗೂ ಅರ್ಥವಾಗುವಂತೆ ಕರುನಾಡಿನ ಜನರ ಮುಂದೆ ತಮ್ಮನ್ನ ತಾವು ನಿವೇದಿಸಿಕೊಳ್ಳುವಂತಹ ಮನೋಭಾವ ಇದೆಯಲ್ಲ ಅದು ರವಿಚಂದ್ರನ್ ಅವರಿಗೆ ಮಾತ್ರ ಸಲ್ಲುತ್ತೆ, ಅದಕ್ಕಾಗಿ ಅವ್ರಿಗೊಂದು ಸಲಾಂ ಹೇಳಲೇಬೇಕು. ರವಿಚಂದ್ರನ್ ಅವ್ರು ಹೇಳಿದ್ದು ಸರಿನೇ ರೀ, ಯಾವುದೋ ಎರಡು ಮೂರು ಸಿನಿಮಾ ಸೋತೋದೋ ಅಥವಾ ಯಾವುದೋ ಒಂದು 10 ವರ್ಷಗಳಿಂದ ರವಿಚಂದ್ರನ್ ಅವ್ರಿಗೆ ಗೆಲುವೇ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಅವರನ್ನ ಕಡೆಗಣಿಸೋದು ತಪ್ಪು. ಯಾಕಂದ್ರೆ ರವಿಚಂದ್ರನ್ ಅವರು ಇಲ್ಲದೆ ಇದ್ರೆ ಇವತ್ತಿನ ಚಿತ್ರರಂಗದಲ್ಲಿ ಹಲವಾರು ಪ್ರಯೋಗಗಳು ಆಗ್ತಾನೆ ಇರಲಿಲ್ಲ. ರವಿಚಂದ್ರನ್ ಅವರು ಮಕ್ಕಳಿಗಾಗಿ ಏನನ್ನು ಮಾಡಲಿಲ್ಲ, ಅವರೇ ಹೇಳೋ ಹಾಗೆ ಅವರು ಸಿನಿಮಾ ಮಾಡೋ ಕಾಲದಲ್ಲಿ ಎಕರೆಗೆ 10-15 ಸಾವಿರ ಕೂಡ ಇರ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ 100 ಎಕರೆ ಜಮೀನು ಮಾಡಿದ್ರೆ ಇವತ್ತು 1000 ಕೋಟಿಗೆ ಇರ್ತಾ ಇದ್ರು. ಆದ್ರೆ ಅದೆಲ್ಲವನ್ನ ಬಿಟ್ಟು ಸಿನಿಮಾ 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 ಅಂತ ಬರೀ ಸಿನಿಮಾಗಾಗಿಯೇ ತಮ್ಮ ಕನಸನ್ನ ಮಾತ್ರವಲ್ಲ ತಮ್ಮ ಬದುಕನ್ನೇ ಮುಡುಪಾಗಿಟ್ಟಂತಹ ಆ ಒಬ್ಬ ವ್ಯಕ್ತಿಗೆ ನಾವು ಒಂದು ಗೌರವ ಸೂಚಕವಾಗಿ ನಡ್ಕೊಳ್ಬೇಕೇ ಹೊರತು ಇಲ್ಲಸಲ್ಲದ ಸುದ್ದಿಗಳನ್ನ ಓತ ಪ್ರೇತ ಸುದ್ದಿಗಳನ್ನ ಕೊಟ್ಟು ಅವರ ಮನಸ್ಸಿಗೆ ಮತ್ತಷ್ಟು ನೋವನ್ನುಂಟು ಮಾಡಬಾರದು ಅನ್ನೋದು ಎಲ್ಲರ ಕಳಕಳಿ. ಹಾಗೆ ನೋಡಿದ್ರೆ ರವಿಚಂದ್ರನ್ ಅವರು ಬದಲಾಗಬೇಕಿದೆ, ಯಾಕಂದ್ರೆ ಅವತ್ತಿನ ರವಿಚಂದ್ರನ್ನೇ ಬೇರೆ ಇವತ್ತಿನ ರವಿಚಂದ್ರನ್ನೇ ಬೇರೆ, ಅವತ್ತಿನ ಕಾಲಘಟ್ಟವೇ ಬೇರೆ ಇವತ್ತಿನ ಕಾಲಘಟ್ಟವೇ ಬೇರೆ. ರವಿಚಂದ್ರನ್ ಅವರ ಪ್ರಯೋಗ ತಂತ್ರಜ್ಞ ಅವರ ಒಳಗಿನ ನಿರ್ದೇಶಕ ಎಲ್ಲದರ ಮೇಲೂ ಎಲ್ಲರಿಗೂ ಪ್ರೀತಿ ಇದೆ. ಆದರೆ ರವಿಚಂದ್ರನ್ ಇವತ್ತು ನಿರ್ಮಾಣ ಮತ್ತು ನಿರ್ದೇಶನ ಮಾಡ್ತಿರುವ ಸಿನಿಮಾಗಳು ಕೆಲವೊಮ್ಮೆ ಕಥೆಯ ಆಯ್ಕೆಯಲ್ಲಿ ಅವರು ಎಡುತ್ತಾ ಇದ್ದಾರೆ ಅಥವಾ ಚಿತ್ರಕಥೆ ಮತ್ತು ಇತರ ಸನ್ನಿವೇಶಗಳಲ್ಲಿ ಅವರು ಎಡುತ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಸಾಬೀತುಪಡ್ತಿದೆ. ಒಟ್ಟಿನಲ್ಲಿ ಒಂದು ಆಯಾಮವಲ್ಲ, ಎಲ್ಲ ಆಯಾಮಗಳಿಂದಲೂ ಕೂಡ ರವಿಚಂದ್ರನ್ ಅವರು ಸಂಪೂರ್ಣ ಬದಲಾಗಬೇಕಿದೆ. ರವಿಚಂದ್ರನ್ ಅವರನ್ನ ನೋಡುವಂತಹ ಕನ್ನಡಿಗರ ಮನಸ್ಸು ಕೂಡ ಸಂಪೂರ್ಣವಾಗಿ ಬದಲಾಗಬೇಕಿದೆ. ಆಗ ಮಾತ್ರ ಮತ್ತೊಂದು ಪ್ರೇಮಲೋಕ, ಮತ್ತೊಂದು ರಣಧೀರ ಮತ್ತು ಯಾವೆಲ್ಲ ಆಸ್ತಿಯನ್ನ ರವಿಚಂದ್ರನ್ ಅವರು ಕಳ್ಕೊಂಡಿದ್ದಾರೋ ಅದೆಲ್ಲವನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಮತ್ತೆ ಅವೆಲ್ಲವನ್ನ ಗಳಿಸಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ರಾಜಾಜಿಸುವುದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಮಾತ್ರ ಸತ್ಯ. ಸ್ನೇಹಿತರೆ, ರವಿಚಂದ್ರನ್ ಅವರ ನೋವು ಅದೆಂಥದ್ದು ಅನ್ನೋದು ನಮಗೂ ಗೊತ್ತಿದೆ. ಆ ನೋವಿಗೆ ನಿಮ್ಮ ಒಂದು ಉತ್ತರವೇನು, ಆ ಒಂದು ಅಭಿಪ್ರಾಯವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಹಾಗೆಯೇ ನಮ್ಮ ಮತ್ತೊಂದು ವಾಹಿನಿ ಲಿಟಲ್ ಕಿಡ್ಸ್ ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.